ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರು ಸ್ಥಾನ ಇಲ್ಲ. ನಮ್ಮ ಕನ್ನಡಿಗರು ಎಲ್ಲೂ ಬೆಳೆ ಬಾಳಕ್ಕೆ ಆಯ್ತಲ್ಲ. ಇವತ್ತು ನಮ್ಮ ಕನ್ನಡಿಗೆ ಅವಮಾನ ಆಯ್ತು. ಎಲ್ಲೂ ಅದ್ರ ಕೆಲಸ ಕೊಡಲ್ಲ. ಕರ್ನಾಟಕದಲ್ಲಿ ಕರ್ನಾಟಕದ ಸಾರ್ವಭೌಮ. ಇವತ್ತು ನಮ್ಮ ಕರ್ನಾಟಕದಲ್ಲಿ ನಾವೆಲ್ಲರೂ ಪ್ರಪಂಚ ಮಾಡ್ಕೊಟ್ಟಿದ್ದೀವಿ ಮೇಡಮ್. ಹಲೋ ಸರ್. ಹೇಳಿ ಮೇಡಮ್. ಏನ್ ಸರ್ ಸೋಮವಾರ ಹೇಗೆ ಶುರುವಾಗಿದೆ? ಸೋಮವಾರ ಶುಭೋದಯ, ಎಲ್ಲರಿಗೂ ಶುಭ ಆಗಲಿ. ಏನ್ 90 ಶುರುವಾಗಿದೆಯಾ ಸೋಮವಾರ? 90 ಶುರುವಾಗುತ್ತಾ ಒಂದು ಇದರಿಂದ ಮೇಡಮ್ ನಾನು ಹೇಳೋದು ಇಷ್ಟೇ. ಹೇಳಿ. ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರು ಸ್ಥಾನ ಇಲ್ಲ. ನಮ್ಮ ಕನ್ನಡಿಗರು ಎಲ್ಲೂ ಬೆಳೆ ಬಾಳಕ್ಕೆ ಆಯ್ತಲ್ಲ. ಎಲ್ಲ ವರಿಷ್ಠ ಅವರು. ಇವತ್ತು ನಮ್ಮ ಕನ್ನಡಿಗೆ ಅವಮಾನ ಆಯ್ತೈತೆ. ನಮ್ಮ ಕನ್ನಡಿಗೆ ಅವಮಾನ ಆಯ್ತೈತೆ. ಎಲ್ಲೂ ಅದ್ರ ಕೆಲಸ ಕೊಡಲ್ಲ. ಸರಿ, ಎಲ್ಲರೂ ನಮ್ಮ ಕನ್ನಡಿಗೂ ಕೆಲಸ ಇಲ್ಲ. ನಮ್ಮ ಕನ್ನಡಿಗೆ ಬಹುಮತ ಬರಬೇಕಿಲ್ಲ. ಕರ್ನಾಟಕದಲ್ಲಿ ಕರ್ನಾಟಕದ ಸಾರ್ವಭೌಮ ಅಷ್ಟೇ ಮೇಡಮ್. ನನ್ನ ಮಕ್ಳಿಗೆ ಅದೇ ಹೇಳೋದು. ಎಲ್ಲೇ ಹೋಗಲೋ ಕನ್ನಡದಲ್ಲಿ ಮಾತಾಡ್ಬೇಕು. ನಾನು ಮೇಡಮ್ ತಮಿಳ್ನಾಡಿಗೆ ಹೋಗಿ ಅವ್ರು ಕನ್ನಡ ಬಂದ್ರು ತಮಿಳು ಮಾತಾ ಕನ್ನಡ ಮಾತಾಡೋ. ಅವ್ರು ಕನ್ನಡ ಬರುತ್ತೆ ಮಾತಾಡಲ್ಲ. ಹೈದರಾಬಾದ್ ಹೋಗಿ ಕನ್ನಡ ಬರುತ್ತೆ ಮಾತಾಡಲ್ಲ. ಏನಕ್ಕೆ ಅವ್ರು ಅಭಿಮಾನ ಅವ್ರದ್ದು. ಇವತ್ತು ನಮ್ಮ ಕರ್ನಾಟಕದಲ್ಲಿ ನಾವೆಲ್ಲರೂ ಪ್ರಪಂಚ ಮಾಡಿಕೊಟ್ಟಿದ್ದೀವಿ ಮೇಡಮ್. ನಾವು ನಮ್ಮ ಅಣ್ಣ ಮಾಡ್ದೇವಿ ಕರ್ನಾಟಕ ತಾಯಿ ಅವಳು ಸರ್ವೇ ಜನ ಸುಖಿನೊಬ್ಬಂತು ಅಂತ ಹೇಳಿ ಯಾರಿಗೂ ಅನ್ಯಾಯ ಮಾಡಲ್ಲ. ಆದರೆ ಇವತ್ತು ನಮ್ಮ ತುಳಿದಾದ್ರೆ ಮೇಡಮ್ ಕನ್ನಡದವ್ರಿಗೆ ನಮ್ಮ ಕನ್ನಡದವ್ರು ತುಳಿಯೋಕೆ ಅವಕಾಶ ಕೊಡಬೇಡಿ ಮೇಡಮ್. ದಯವಿಟ್ಟು ನಾನು ಅದೊಂದೇ ರಿಕ್ವೆಸ್ಟ್ ಕೇಳಿ. ನಮ್ಮ ಕನ್ನಡಿಗರು ಎಲ್ಲರೂ ನಮ್ಮ ಕನ್ನಡಿಗರು ಅವರು ಗರ್ವದಿಂದ ಬೆಳಿಬೇಕು ನಮ್ಮ ಕನ್ನಡಿಗ. ಇವಾಗ ನಿಮಗೆ ಪ್ರಶ್ನೆ ಏನಪ್ಪಾ ಅಂತಂದರೆ ನೀವೇನಾದರೂ ಒಂದಿವಸ ಸಿ ಎಮ್ ಆದರೆ ಏನು ಚೇಂಜಸ್ನ ತರ್ತೀರಾ? ಮೇಡಮ್ ಸಿ ಎಮ್ ಆಗೋಕ್ಕೆ ಚಾನ್ಸ್ ಇಲ್ಲ, ಬಿಡಬೇಡಿ ಮೇಡಮ್. ಅನ್ಕೊಳ್ಳಿ ಒಂದಿವಸ ಸಿ ಎಮ್ ಅಂತ ಅನ್ಕೊಳ್ಳಿ. ಒಂದಿನ ಸಿ ಎಮ್ ಆದರೆ ಮೇಲೂ ಮೇಲೂ ಕೀಳು ಯಾರೂ ಇಲ್ಲ, ಎಲ್ಲರೂ ಒಂದೇನೆ. ಯಾವ ಜಾತಿನೂ ಬೇಡ, ಯಾವುದೂ ಬೇಡ, ಮನುಷ್ಯ ಅಂದಮೇಲೆ ಎಲ್ಲರೂ ಒಂದೇನೆ.